ಫ್ರೈಟ್ ಓಕೆ ಡಿಸೆಂಬರ್ನಲ್ಲಿ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ಮಿಜೋರಾಂ ಮಿಜೋರಾಂನಲ್ಲಿ ಕಾಂಗ್ರೆಸ್ ಹೊರತುಪಡಿಸಿದಂತೆ ಇನ್ನಿತರ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿದೆ ಸೊ ಹಾಗಿರುವಾಗ ಬಿಜೆಪಿ ಅಧಿಕಾರದಲ್ಲಿರುವಂತಹ ಈ ರಾಜ್ಯಗಳ ಜೊತೆ ಜೊತೆಗೆ ನಂತರ ನಡೆಯುವಂತಹ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಯಾವ ರೀತಿ ಮೈತ್ರಿ ಮಾಡಿಕೊಳ್ಳುತ್ತೆ ಒಂದು ಆರಂಭದಲ್ಲಿ ಕರ್ನಾಟಕದಲ್ಲಿ ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಂಡಿದೆ ಜೆ ಡಿ ಎಸ್ ಜೊತೆಗೆ ಆ ಮೂಲಕ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಆದರೆ ಇದೇ ಸ್ಟ್ರಾಟಜಿ ಅವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಚನ ಸ್ವೀಕಾರ ಸಂದರ್ಭದಲ್ಲಿ ಎಲ್ಲ ನಾಯಕರು ಬಂದು ಸೇರಿದ್ರು ಅದು ಮುಂದುವರಿಯೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಆಗತ್ತಾ ಅದು ಕೂಡ ಬಹಳ ದೊಡ್ಡ ಪಾಲನ್ನು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದೆ ಬನ್ನಿ ಇದು ಒಂದು ಸ್ಟ್ರಾಟರ್ಜಿಯ ಅಥವಾ ಇದು ಒಂದು ರೀತಿಯಲ್ಲಿ ಮಹಾವ್ಯರ್ಥ ಕಸರತ್ನ ಇದರ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಜೊತೆ ಶರವಣ ಅವರಿದ್ದಾರೆ ಜೆ ಡಿ ಎಸ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಜೆ ಡಿ ಎಸ್ ವಕ್ತಾರರು ಕೂಡ ಜೆ ಡಿ ಎಸ್ ನಾಯಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆಯೇ ಪ್ರಕಾಶ್ ಅವರು ಬಿ ಜೆ ಪಿಯಿಂದ ಜಾಯ್ನ್ ಆಗಿದ್ದಾರೆ ಬಿಜೆಪಿ ನಾಯಕರು ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಕಾಶ್ ಅವರೇ ಓಕೆ ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ನಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ ಅದಕ್ಕಿಂತ ಮೊದಲು ಎಸ್ ಶರವಣ ಅವರೇ ಈ ಒಂದು ಸ್ಟ್ರಾಟಜಿ ರಾಹುಲ್ ಗಾಂಧಿಯವರ ಸ್ಟ್ರಾಟಜಿ ಇನ್ನೂರ ಐವತ್ತು ಸ್ಥಾನಗಳನ್ನು ತಮಗಿಟ್ಟುಕೊಂಡು ಇನ್ನೂರ ತೊಂಬತ್ತ ಮೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಕೊಡೋದು ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಇಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ನಿಮ್ಮಂಥ ಪಕ್ಷಗಳು ಅಂದರೆ ಪ್ರಾದೇಶಿಕ ಪಕ್ಷಗಳು ಬೇರೆ ಬೇರೆ ಕಡೆ ಇದನ್ನು ಯಾವ ರೀತಿ ಸ್ವೀಕರಿಸುತ್ತೆ ನಿಮಗಿದು ಈಸಿನ ಒಂದು ಈಸಿ ಟಾಸ್ಕನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಓಕೆ ಇದನ್ನ ಒಪ್ಕೋಬೋದು ಭಾಳ ಸುಲಭ ನಮಗೆ ಅನಿಸುತ್ತಾ ಅಥವಾ ಇದು ಕ್ಲಿಷ್ಟಕರ ಇದೆ ಇದೆ ಅಂತ ಅನಿಸುತ್ತಾ ನಿಮ್ಮ ಪ್ಲ್ಯಾನ್ ಆಫ್ ಪ್ಲ್ಯಾನ್ ಏನು ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿ ಇಲ್ಲಿ ಒಂದು ಇವತ್ತೇನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಏನು ನಡೀತಾ ಇದೆ ಆ ಬಿ ಜೆ ಪಿ ಸರ್ಕಾರವನ್ನು ತೆಗಿಬೇಕಾಗಿದ್ದರೆ ವಿರೋಧ ಇರತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಒಗ್ಗೂಡಬೇಕು ಒಟ್ಟಾಗಬೇಕು ಜೊತೆಗೆ ಇವತ್ತೇನು ಜಾತ್ಯಾತೀತ ಅಂತ ಏನು ಹೇಳ್ತೀವಿ ಈ ಜಾತ್ಯಾತೀತ ಪಕ್ಷಗಳೆಲ್ಲ ಕೂಡ ಒಂದಾದರೆ ಬಹುಶಃ ಈ ಬಿ ಜೆ ಪಿಯನ್ನು ತೆಗೆಯೋದ್ರಲ್ಲಿ ಒಂದು ಕಷ್ಟ ಇರಲ್ಲ ಅನ್ನೋದು ಒಂದು ಭಾವನೆ ಇರ್ಬೋದು ಎರಡನೇದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇಡೀ ರಾಷ್ಟ್ರದಲ್ಲಿ ಒಂದು ಬಿ ಜೆ ಪಿ ಪರವಾಗಿ ಏನು ಅಲೆ ಇತ್ತು ಅಂತೇಳಿ ಹೇಳ್ಕೊಂಡು ಏನು ಒಂದು ಪೂರ್ಣ ಬಹುಮತ ಸರ್ಕಾರವನ್ನು ಕೊಟ್ಟಿದ್ದರು ಟೂ ಏಯ್ಟಿ ಫೋರ್ ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ಈ ರಾಷ್ಟ್ರದ ಜನ ಮ್ಯಾಂಡೇಟ್ರನ್ನ ಏನು ಕೊಟ್ಟರು ಬಹುಶಃ ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇತ್ತು ವಿಶ್ವಾಸ ಇತ್ತು ಏನೋ ಒಂದು ಕಡೆ ಮೋದಿಯವರು ಬಂದರೆ ಏನೋ ಒಂದು ದೊಡ್ಡದಲ್ಲಿ ಏನೋ ಒಂದು ಡ್ರಾಮಾ ಮಾಡಿಬಿಡ್ತಾರೆ ಏನೋ ಒಂದು ಆಗುತ್ತೆ ಅಂಥೇಳಿ ನಿರೀಕ್ಷೆಯಲ್ಲಿದ್ದರು ಜನ ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲಿಲ್ಲ ಅದರಿಂದ ಅಂದ್ರೆ ಅಂದ್ರೆ ಬಿಜೆಪಿ ಫೈಲ್ ಆಗಿದೆ ಅಂತ ನೀವು ಹೇಳೋದು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಫೈಲ್ ಆಗಿದ್ರೆ ಮತ್ತೆ ನೀವ್ ಯಾಕೆ ಭಯ ಪಡ್ತೀರಿ ಸರ್ ಭಯ ಅಲ್ಲ ನಮ್ಗೆ ನೀವ್ ಎಲ್ಲ ಅದಕ್ಕಿಂತ ತರ ಇನ್ನು ಇಂತದೆಲ್ಲ ನೋಡೋಣ ಕಾಂಗ್ರೆಸ್ ಎಷ್ಟು ಬರುತ್ತೆ ಉಳಿದ ಪಕ್ಷ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಯುಲರ್ ವೋಟ್ ಬ್ಯಾಂಕ್ ಏನಿದೆ ಅದು ಯಾವ್ದು ಭಯ ಪಡ್ತಿದ್ರಿ ಭಯ ಬರಲ್ಲ ಅದು ಭಯ ಪ್ರಶ್ನೆ ಇಲ್ಲ ನರೇಂದ್ರ ಮೋದಿ ಅವರಿಗೆ ಭಯ ಪಡ್ತಾ ಇದೀರಿ ಬಿಜೆಪಿ ಭಯ ಪಡ್ತಾ ಇದೀರಿ ಹಾಗಾಗಿ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದೀವಿ ಇರತಕ್ಕಂಥದ್ದು ಟೂ ಸೆವೆಂಟಿ ಟೂ ಏನ್ ಮ್ಯಾಜಿಕ್ ನಂಬರ್ ಏನಿದೆ ಅದು ಬರಬೇಕು ಅದು ಬರಬೇಕಾಗಿದೆ ಅದಕ್ಕಾದಂತ ಕೇಳುವ ತಂತ್ರಗಾರಿಕೆ ರಣತಂತ್ರ ನಿಮ್ಮ ರಣತಂತ್ರ ಪ್ರಕಾಶ್ ಜಿ ಓಕೆ ಇದನ್ನ ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಯಾಕಂದ್ರೆ ಬಿಜೆಪಿ ಒಂದು ವೇಳೆ ಇಂತಹ ಒಂದು ನಿರ್ಧಾರಗಳು ಆಗ್ತಾ ಇದೆ ಅಂತ ಹೇಳುವಾಗ ಬಿಜೆಪಿ ಸುಮ್ಮನೆ ಕುಳಿತುಕೊಳ್ಳುವಂತ ಪಕ್ಷ ಇಲ್ಲ ಯಾಕಂದ್ರೆ ಅದಕ್ಕೊಂದು ಬಹಳ ದೊಡ್ಡ ಕೆಡರ್ ಇದೆ ಒಂದು ಜೊತೆಗೆ ಎಸ್ ಖಂಡಿತವಾಗ್ಲು ಬಿ ಜೆ ಪಿಯವರು ಹಾಗೆ ನರೇಂದ್ರ ಮೋದಿ ಅವರೊಂದು ಅಲೆ ಇದೆ ಬಟ್ ಆ ಎರಡು ಸಾವಿರದ ಹದಿನಾಲ್ಕರಲ್ಲಿಗೂ ಎರಡು ಸಾವಿರದ ಹತ್ತೊಂಬತ್ತರ ವ್ಯತ್ಯಾಸ ಇರ್ಬೋದೇನೋ ಹಾಗಾಗಿ ನೀವು ಸಂಪರ್ಕಕ್ಕೆ ಏನು ಸಂಪರ್ಕ ಅಭಿಯಾನ ಒಂದು ಮಾಡ್ತಾ ಇದ್ದೀರಿ ಇದು ನಿಮಗೆ ಕೂಡ ಒಂದು ಎಚ್ಚರಿಕೆ ಗಂಟೇನ ಇವರೆಲ್ಲ ಒಗ್ಗಟ್ಟಾದರೆ ಖಂಡಿತವಾಗಲೂ ಸದೆ ಬಡಿಯೋಕ್ಕಾಗತ್ತೆ ಬಿ ಜೆ ಪಿ ಅನ್ನುವಂಥ ಒಂದು ಒಂದು ಫಾರ್ಮುಲಾವನ್ನು ಕಂಡುಹಿಡಿದಿದ್ದಾರೆ ನೋಡಿ ಚುನಾವಣೆ ಅಂದರೆ ಅದು ರಣತಂತ್ರಗಳ ಎರಡು ಯಾರೇ ಇದ್ರು ವಿರೋಧಿಗಳಿರ್ಬೋದು ಪರವಾಗಿರೋರು ರಣತಂತ್ರಗಳನ್ನ ಮಾಡ್ತಾರೆ ಅವ್ರದ್ದೇ ಆದ ರಣತಂತ್ರವನ್ನು ರೂಪಿಸಿ ಮತ್ತೊಬ್ಬರನ್ನ ಕಟ್ಟ ಹಾಕೋಂಥದ್ದು ಮಣಿಸೋವಂಥದ್ದು ಕೆಲಸಗಳು ನಡೆಯುತ್ತೆ ಇಲ್ಲಿ ರಣತಂತ್ರ ಏನಿದೆ ಅಂದರೆ ವಿರೋಧ ಪಕ್ಷಗಳದ್ದು ನಮ್ಮ ದೇಶದಲ್ಲಿ ಇವತ್ತಿನ ವಿರೋಧ ಪಕ್ಷಗಳದ್ದು ಅವ್ರದ್ದು ಒಂದೇ ಒಂದು ಅಜೆಂಡಾ ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ಅಂದರೆ ನಾವೆಲ್ಲ ಒಂದಾಗಬೇಕು ಆಗ ಮಾತ್ರ ನಮಗೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಭಯದಲ್ಲಿ ಇವರು ಗೂಡೋ ಅಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದ್ದಾರೆ ಓಕೆ ಒಂದು ನಾನ್ನೂರ ಅರವತ್ತಾರು ಸೀಟುಗಳನ್ನು ಏನು ಕಾಂಗ್ರೆಸ್ ಪಾರ್ಟಿ ಟೂ ತೌಸಂಡ್ ಫೋರ್ಟೀನಲ್ಲಿ ಕಂಟೆಸ್ಟ್ ಮಾಡಿತ್ತು ಇವತ್ತು ನಾವು ಇನ್ನೂರೈವತ್ತು ಸ್ಥಾನಗಳನ್ನು ನಾವು ಕಂಟೆಸ್ಟ್ ಮಾಡ್ತೀವಿ ಅಂದರೆ ಇದು ಎಷ್ಟು ಅವರು ಮಾನಸಿಕವಾಗಿ ದುರ್ಬಲರಾಗಿ ಕುಸಿದೋಗಿದ್ದಾರೆ ಅಂದರೆ ಒಬ್ಬ ರಾ ನಾಯಕನಾದಂಥವರು ಅದು ಒಬ್ಬ ಯುವ ಯುವ ನಾಯಕರಾದಂಥವರು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಅಂದರೆ 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 ಪ್ರಕಾಶ್ ಅವರೇ ಈಗ ಮೇಘಾಲಯದಲ್ಲಿ ಎರಡು ಸೀಟ್ ಇಟ್ಕೊಂಡು ನೀವು ಸರ್ಕಾರ ರಚನೆ ಮಾಡಬಹುದು ಅದು ನೀವು ಸ್ಟ್ರಾಟರ್ಜಿ ಈಗ ಕಾಂಗ್ರೆಸ್ ಇನ್ನೂರ ಐವತ್ತು ಸ್ಥಾನ ಇನ್ನೂರ ಮೇಘಾಲಯದಲ್ಲಿ ನಾವು ಸರ್ಕಾರ ಮಾಡಿಲ್ಲ ಅಲ್ಲಿ ಯಾವ ಅತಿ ದೊಡ್ಡ ಪಕ್ಷ ಇದೆಯೋ ಅವರು ಮಾಡಿದರೆ ಆ ಸರ್ಕಾರದಲ್ಲಿ ನಮ್ಮ ಒಂದು ಮಿತ್ರಕೂಟ ಪಕ್ಷವಾಗಿರೋದ್ರಿಂದ ಅಲ್ಲಿ ಸರ್ಕಾರದಲ್ಲಿ ಇದೆಯೇ ಹೊರತು ನಾವು ಸರ್ಕಾರ ಮಾಡಕ್ ಹೋಗಿಲ್ಲ ಅಲ್ಲಿ ಮತ್ತೆ ಮೇಘಾಲಯವನ್ನು ನೀವು ಭಾರತ ದೇಶದ ಜೊತೆಗೆ ಹೋಲಿಕೆ ಮಾಡಿ ನಾವು ಚರ್ಚೆ ಮಾಡಕ್ ಆಗೋದೇ ಇಲ್ಲ ಒಂದೇದು ಆದ್ರೆ ನೀವು ಇನ್ನೂ ಒಂದು ಇನ್ನೂರೈವತ್ತು ಸ್ಥಾನಗಳಿಗೆ ಕುಸಿದಾಗ ನಿಮ್ಮ ನೀವು ಎಷ್ಟು ಅಂತ ಜನರ ಮುಂದೆ ನೀವು ಪ್ರದರ್ಶನ ಮಾಡ್ತಾ ಇದೀರಾ ಇವತ್ತು ಮೋದಿಯ ಭಯ ನಿಮ್ಗೆ ಎಷ್ಟಿದೆ ಅಂದ್ರೆ ನಿಮ್ಗೆ ಶಕ್ತಿ ಹೋದ್ರೂ ಚಿಂತೆ ಇಲ್ಲ ಅನ್ನುವಂತ ಸಿದ್ದರಾಮಯ್ಯ ಕಳಕಳಿ ಬಂದ್ಬಿಡ್ತೋ ಹಾಗೇನೇ ಈಗ ನಿಮಗೆ ರಾಹುಲ್ ಗಾಂಧಿ ಬಗ್ಗೆ ಕಳಕಳಿ ಅಂತ ರಾಹುಲ್ ಗಾಂಧಿ ಎಷ್ಟು ದುರ್ಬಲರಾಗಿದ್ದಾರೆ ಹಿಂದೆ ನರಸಿಂಹರಾವ್ ಅವರು ಉತ್ತರ ಪ್ರದೇಶದಲ್ಲಿ ಬಿ ಪಿ ಜೊತೆ ಒಂದು ಅಲಯನ್ಸ್ ಮಾಡ್ಕೊಂಡಾಗ ಕೇವಲ ಇಪ್ಪತ್ತೈದು ತಗೊಂಡ್ರು ಕಾಂಗ್ರೆಸ್ ಪಾರ್ಟಿ ಕೊಟ್ಟು ಇಪ್ಪತ್ತೈದು ಸೀಟ್ ಇಂದ್ರೆ ಫೈನ್ ಬ್ರಿಜೇಶ್ ಕಾಳಪ್ಪ ಅವರು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ಇಂದ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೇನೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಸ್ವಾತಿ ಸುಂದರೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ಸುಂದರೇಶ್ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಾನು ಬ್ರಿಜೇಶ್ ಕಾಳಪ್ಪ ಅವ್ರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇಲ್ಲಿ ಒಂದು ಒಂದೊಂದು ಸ್ಟ್ರಾಟಜಿ ಕಾಣ್ತಿದ್ದೆ ನನಗೆ ಕಳೆದ ಬಾರಿ ಬಿಜೆಪಿ ಗೆದ್ದಂತ ಒನ್ ಬಿಜೆಪಿ ನಾಟ್ ಎನ್ ಡಿ ಎ ಗೆದ್ದಂತ ಇಡೀ ಸ್ಥಾನಗಳನ್ನು ಗಮನಿಸಿದಾಗ ಉತ್ತರ ಪ್ರದೇಶದ ಎಂಬತ್ತು ಸ್ಥಾನಗಳ ಪೈಕಿ ಎಪ್ಪತ್ತೊಂದು ನಂಬರ್ ಒನ್ ನಂಬರ್ ಟು ರಾಜಸ್ಥಾನದಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೇಳು ಛತ್ತೀಸ್ಗಢದಲ್ಲಿ ಹನ್ನೊಂದರಲ್ಲಿ ಹತ್ತು ಉಳಿದೆಲ್ಲ ಕಡೆ ಬಿ ಜೆ ಪಿ ಗೌರ್ಮೆಂಟ್ ಇದೆ ಒಂದು ಬಿಟ್ಟು ಈ ಇನ್ನೂರೈವತ್ತು ಸ್ಥಾನಗಳನ್ನು ಇಟ್ಕೊಂಡು ಇನ್ನೂರ ತೊಂಬತ್ತು ಬಿಟ್ಕೊಡೋದಿದೆಯಲ್ಲ ಒಂದು ರೀತಿಯಲ್ಲಿ ಪ್ರಕಾಶ್ ಅವರು ಹೇಳಿದಾಗೆ ಎಸ್ ನಾವು ಸೋಲ್ತಾ ಇದ್ದೀವಿ ಯಾವ ರೀತಿ ಸೋಲ್ತಾ ಇದ್ದೀವಿ ಅಂತಂದರೆ ಶತ್ರುನ ಶತ್ರು ಮಿತ್ರ ಆಗಿಬಿಡ್ತಾನೆ ಅಂತಹ ಪರಿಸ್ಥಿತಿ ಕಾಂಗ್ರೆಸ್ ಬಂದೋದಾಗಿದೆ ನಲವತ್ತ ನಾಲ್ಕು ಅತಿ ಕಡಿಮೆ ಸ್ಥಾನ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಇದೀಗ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಅತಿ ಕಡಿಮೆ ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸ್ಟ್ರಾಟಜಿ ಏನಿದು ನೋಡಿ ಮೊದಲನೇದಾಗಿ ಇದು ಇನ್ನೂ ಇನ್ನೂರೈವತ್ತು ಸೀಟ್ ಮಾತ್ರ ಕಾ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಿದೆ ಅಂತ ಅಧಿಕೃತವಾಗಿ ಯಾರೂ ಹೇಳಲಿಲ್ಲ ಫೈನ್ ಒಂದು ಎರಡನೇದು ಇನ್ನು ಅಲಯನ್ಸಸ್ ಎಲ್ಲ ಸ್ಟಿಚ್ ಮಾಡೋ ಸಂದರ್ಭ ಬಂದಿಲ್ಲ ಓಕೆ ಅಲಯನ್ಸಸ್ಗೆ ಸಾಕಷ್ಟು ಟೈಮ್ ಇದೆ ಅವೆಲ್ಲ ಆಗುವಂಥದ್ದು ಸುಮಾರು ಮೂರು ನಾಲ್ಕು ತಿಂಗಳಿರುವಾಗ ಚುನಾವಣೆಗೆ ಓಕೆ ಸೊ ಅದೆಲ್ಲ ಆಗದೆ ಇವತ್ತೇ ನಮಗೆ ಬೇರೆ ಇನ್ನೂರೈವತ್ತು ಸ್ಥಾನಗಳು ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಊಹೆಪಿಹೆ ಓಕೆ ಆಯಿತಾ ಇದನ್ನು ನಾವು ಇದುವರೆಗೂ ಯಾವ ಕಾರಣಕ್ಕೂ ನಂಬುವಂಥ ಅವಶ್ಯಕತೆ ಆದರೂ ನಿಮ್ಮ ಸ್ಟ್ರಾಟಜಿನ ನೆಕ್ಸ್ಟ್ ಚುನಾವಣೆಗೆ ಒಂದು ಮತ್ತು ಎರಡನೇದು ಇವಾಗ ಕಾಂಗ್ರೆಸ್ ಪಕ್ಷ ಹತ್ತು ವರ್ಷ ಆಡಳಿತ ನಡೆಸ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಗೆ ಬಂದಿದ್ದು ನೂರ ನಲವತ್ತೈದು ಸೀಟು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಗೆ ಬಂದಿದ್ದು ಇನ್ನೂರ ಒಂಬತ್ತು ಸೀಟು ಅಂದರೆ ಇನ್ನೂರ ಆರು ಪ್ಲಸ್ ಬಯ ಬೈ ಎಲೆಕ್ಷನ್ಸಲ್ಲಿ ಬಂದಾಗ ಇನ್ನೂರ ಒಂಬತ್ತು ಸೀಟ್ ಬಂತು ಸೊ ನಾವು ಆವಾಗ ಮಿತ್ರಪಕ್ಷಗಳ ಜೊತೆ ನಾವು ಕಂಟೆಸ್ಟ್ ಮಾಡಲಿಲ್ವಾ ಆಗಲೂ ಕೂಡ ನಾವು ಮಿತ್ರ ಪಕ್ಷಗಳಲ್ಲಿ ಜೊತೆಗೂ ಕಂಟೆಸ್ಟ್ ಮಾಡಿದ್ವಿ ಇವತ್ತು ಮೋದಿ ಸಾಹೇಬ್ರ ಭಯಕ್ಕೋಸ್ಕರ ನಾವು ಮಿತ್ರಪಕ್ಷಗಳ ಜೊತೆ ಕಂಟೆಸ್ಟ್ ಮಾಡ್ತೀವಿ ಅನ್ನೋಂಥದ್ದು ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಕಲ್ಪನೆ ಒಂದು ವೇಳೆ ಇನ್ನೂರೈವತ್ತಕ್ಕೆ ನೀವು ಸ್ಥಗಿತ ಆಗಿಬಿಟ್ರೆ ನಾಳೆ ಇವತ್ತು ನಿಮ್ಮ ಹೇಳಿಕೆಗಳ ಆ ರೀತಿ ಹೇಳಬಹುದು ಯಾಕಂದ್ರೆ ಅಧಿಕೃತವಾಗಿ ಬಂದಿಲ್ಲ ಅಂತ ಹೇಳಿ ಬ್ರಿಜೇಶ್ ಕಾಳಪ್ಪ ಅವರು ಬಂದು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ ಸೋಲನ್ನು ಒಪ್ಕೊಳ್ತಾ ಇದೆ ಹೇಳ್ತಾರ ಬ್ರಿಜೇಶ್ ಕಾಳಪ್ಪ ನಾಳೆ ಇಲ್ಲ ಹಾಗಲ್ಲ ನೋಡಿ ಇವಾಗ ಸೋಲನ್ನು ಒಪ್ಕೊಳ್ಳೋದಕ್ಕೂ ನಮ್ಗೇನು ಚಿಂತೆ ಇಲ್ಲ ಹೇಳಿದ್ರೆ ನಲ್ವತ್ನಾಲ್ಕು ಸೀಟಿಂದ ನಾವು ಇನ್ನೂ ಏನು ಯಾವ ಕಡೆ ಹೋಗಬೇಕು ಅಂದ್ರೆ ನಾವು ಮೇಲಕ್ಕೆ ಹೋಗ್ಬೇಕು ಹೊರತು ಅದಕ್ಕಿಂತ ಕಮ್ಮಿ ಆಗ ಆಗೋಕ್ಕೆ ಚಾನ್ಸೇ ಇಲ್ಲ ಇವಾಗ ಕೃಷ್ಣ ತೀರದಂತ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು ಅವರು ಒಂದು ಮಾತು ಹೇಳಿದರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಕೃಷ್ಣ ತೀರದಂತ ನಮ್ಮಲ್ಲಿ ಮಂತ್ರಿ ಮತ್ತೆ ಬಿಜೆಪಿಗೆ ಸೇರಿದ ಅವರು ಬಿ ಜೆ ಬಿಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಅವರು ಇಲ್ಲ ನೀವು ಆ್ಯಕ್ಚುಲಿ ಪರದೆ ಕರ್ಟನ್ನು ಇವೆಲ್ಲ ಚೇಂಜ್ ಮಾಡ್ತೀರಲ್ಲ ಮನೆಯಲ್ಲಿ ಅದೇ ಥರ ಅವು ಹತ್ತು ವರ್ಷದಿಂದ ಒಬ್ರನ್ನೇ ನೋಡಿ ನಮ್ಮ ಬೇಸರ ಹೋಗ್ಬಿಟ್ಟಿದ್ದು ಜನಕ್ಕೆ ಅದಕ್ಕೆಲ್ಲ ಬದಲಾಯಿಸ್ಬಿಟ್ಟಿದ್ದಾರೆ ಅದಕ್ಕೂ ಹೇಳ್ತಾರೆ ಆ್ಯಂಟಿ ಇನ್ಕಂಬೆನ್ಸಿ ಓಕೆ ಸೊ ಆಂಟಿ ಹಾಗಿದ್ರೆ ಬಿಜೆಪಿ ಕೂಡ ಹತ್ತು ವರ್ಷ ಸರ್ಕಾರ ಮಾಡಬಹುದು ಅಂತ ಯಾಕೆ ಹೇಳ್ಬಾರ್ದು ಇಲ್ಲ ಹತ್ತು ವರ್ಷದ ನಂತರ ತಾನೇ ಪರದೇಶ ಸ್ವಲ್ಪ ಸರಿಸಿದ್ದು ಒಮರ್ ಅಬ್ದುಲ್ಲಾ ಹೇಳಿದ್ರಲ್ಲ ಇನ್ನೂರ ಇಪ್ಪತ್ತ ತನಕ ನಮಗೆ ಯಾರು ಇಲ್ಲ ಲೀಡರು ಅಲ್ಲಿ ತನಕ ನೀವು ಕೂಡ ಕಾಯಿರಿ ಹಾಗಿದ್ರೆ ತೊಂದರೆ ಇಲ್ಲ ಇಲ್ಲ ನಾನು ಹೇಳ್ತೀನಿ ನಿಮಗೆ ಇವಾಗ ಸಿಂಪಲ್ ಸಿಂಪಲ್ ಫಾರ್ಮುಲಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟ್ ಇವಾಗ ಹೇಳಿದ್ರೆ ಎಪ್ಪತ್ತೊಂದು ಸೀಟ್ ಬಂದಿದೆ ಎಪ್ಪತ್ತ್ಮೂರು ಬಂದಿರೋದು ಆ್ಯಕ್ಚುಲಿ ಏನಕ್ಕೆ ಜೊತೆಗೆ ದೇರ್ ಆರ್ ಅದರ್ ಪಾರ್ಟ್ನರ್ಸ್ ಅವ್ರಿಗೆ ಎಪ್ಪ ಎರಡು ಸೀಟ್ ಬಂದಿದೆ ಎಪ್ಪತ್ತ್ಮೂರು ಔಟ್ ಆಫ್ ಏಯ್ಟಿ ಹಾಂ ಇವಾಗ ಕಳೆದು ಬೈ ಎಲೆಕ್ಷನ್ಸಲ್ಲಿ ಎಷ್ಟು ಗೆದ್ದಿದ್ದಾರೆ ಬಿ ಜೆ ಪಿ ಓಕೆ ಸೊ ನೀವು ಫಸ್ಟ್ ಕಂಪೇರ್ ಮಾಡಬೇಕಾಗಿರೋದು ಫಸ್ಟ್ ಆಫ್ ಆಲ್ ಬ್ರಿಜೇಶ್ ಕಳಪೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಂತ ಪಾರ್ಟಿ ನಮ್ಮ ದೊಡ್ಡ ಗೆಲುವು ಅವ್ರು ಹೇಳದಂಗೆ ನಾನು ಅದನ್ನು ಹೋಲಿಕೆ ಮಾಡಬೇಕಾಗತ್ತೆ ಮೇಘಾಲಯದಲ್ಲಿ ನಾವು ಎರಡು ಗೆದ್ವಿ ಅನ್ನೋದನ್ನ ನೀವು ಹತ್ತು ನಾವು ಗೆದ್ವಿ ಬೈ ಎಲೆಕ್ಷನ್ ಅನ್ನೋದನ್ನ ಯಾಕಂದ್ರೆ ಯಾಕೆಂದ್ರೆ ಜೆಡಿಎಸ್ ಕೂಡ ಜೆಡಿಎಸ್ ಕೂಡ ಬಿಜೆಪಿ ಗವರ್ಮೆಂಟ್ ಟೈಮ್ ಅಲ್ಲಿ ಜೆಡಿಎಸ್ ಕೂಡ ಎಲ್ಲ ಬೈ ಎಲೆಕ್ಷನ್ ಅಲ್ಲಿ ಅವರೇ ಗೆದ್ದಿದ್ದು ಇಲ್ಲ ಒಂದು ಹೇಳ ಇಶ್ಯೂ ಅಂತ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೇಳರ ಮೇಲೆ ಎರಡ್ ಸಾವಿರದ ಹದಿನೇಳರ ಮೇಲೆ ಬಿಜೆಪಿ ಒಂದೇ ಒಂದು ಬೈಲೆಕ್ಷನ್ ಗೆದ್ದಿಲ್ಲ ಅಂತ ಓಕೆ ಅಲ್ಲ ಬೈಲೆಕ್ಷನ್ ಬೇಡ ನಿಮಗೆ ಬಿಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಲ್ಲ ಆದ್ರೂ ನಿಮ್ಗೆ ರೆಡಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಮಿತ್ರ ಪಕ್ಷಗಳ ಜೊತೆ ಹೋಗಬೇಕಾಗತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಬೇಕಾಗತ್ತೆ ಅಂತ ಮಿತ್ರ ಪಕ್ಷಗಳ ಜೊತೆ ನಾವು ಎರಡ್ ಸಾವಿರದ ನಾಲ್ಕರಿಂದ ಹೋಗ್ತಿದ್ದೀವಿ ಅಂತ ನಾನು ಅದಕ್ಕೆ ಹೇಳ್ದೇನ ಅಲ್ಲ ಆ ಮಿತ್ರ ಪಕ್ಷಗಳ ಜೊತೆ ಹೋದ್ರೆ ಈಗಲೂ ಕೂಡ ನಿಮಗೆ ನಲವತ್ ಮೇಲಕ್ಕೆ ಮೇಲೆ ಮೋಸ್ಟ್ಲಿ ಎಂಬತ್ತಾಗುವುದಷ್ಟೇ ನೀವು ಅಧಿಕಾರದ ಹತ್ತಿರಕ್ಕೆ ಹೋಗೋಕ್ಕಾಗಲ್ಲ ಬ್ರಿಜೇಶ್ ಕಾರ್ ದಯವಿ ದಯವಿಟ್ಟು ನೀವು ನೋಡಿ ಆ್ಯಸ್ ಅಸ್ ಎನ್ ಆ್ಯಂಕರ್ ನೀವು ಇವತ್ತೇ ಡಿಸೈಡ್ ಮಾಡ್ಕೊಂಬೇಡಿ ಜನ ನಮ್ಗೆ ಯಾವ ನಮ್ಮ ಬಗ್ಗೆ ಯಾವ ನಿರ್ಧಾರ ತೊಗೋತಾರೆ ಅನ್ನೋಂಥದ್ದು ನಿಮ್ಗೆ ಹಕ್ಕಿಲ್ಲ ಓಕೆ ಆಯಿತಾ ಸೊ ಜನ ನಿರ್ಧಾರ ಮಾಡ್ತಾರೆ ಯಾವ ನಮ್ಮ ಇವಾಗ ನಮಗೆ ಎರಡು ಸಾವಿರದ ಹದಿಮೂರರಲ್ಲಿ ಮೂವತ್ತಾರು ಪರ್ಸೆಂಟ್ ವೋಟ್ ಬಂದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಮೂವತ್ತೆಂಟು ಹೇಗಾಯಿತು ಇವಾಗ ಸೊ ಅದೇ ಥರ ಬಿ ಜೆ ಪಿದು ವೋಟ್ ಶೇರು ಪದೇ ಪದೇ ಕಮ್ಮಿ ಇದೆ ಹದಿನಾಲ್ಕರಲ್ಲಿ ಕೇಳಿ ಸರ್ನಾಲ್ಕರಲ್ಲಿ ಮೋದಿ ಸಾಹೇಬ ಉತ್ತರ ಪ್ರದೇಶದಲ್ಲಿ ವೋಟ್ ಶೇರ್ ಅಸೆಂಬ್ಲಿ ಎಲೆಕ್ಷನ್ ಬಂದಿರೋ ಮೂವತ್ತೇಳು ಪರ್ಸೆಂಟ್ ಅದಾದ್ಮೇಲೆ ಇವಾಗ ಮತ್ತೆ ಬೈ ಎಲೆಕ್ಷನ್ಸ್ ಅಲ್ಲಿ ಬರ್ತಿರೋದು ಮೂವತ್ನಾಲ್ಕರ್ಟ್ತಾ ಇದ್ರಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಲ್ಲಿ ಸರ್ಕಾರ ರಚಿಸುವಂತ ಸಂದರ್ಭದಲ್ಲಿ ಎಲ್ಲಗೂ ಬರದಂಥ ಸೋನಿಯಾ ಗಾಂಧಿ ಅವರು ಇಷ್ಟು ವರ್ಷಗಳ ಕಾಲ ಈ ಒಂದು ಕಾಲೇಷನ್ ಗೌರ್ಮೆಂಟ್ಗೆ ಬರ್ತಾರೆ ಅಂತ ಹೇಳುವಾಗ ಅನ್ಸುತ್ತೆ ಅರೆ ಕಾಂಗ್ರೆಸ್ ಮಹಾಧಿನಾಯಕ್ ಈ ರೀತಿ ಬರ್ತಾ ಇದ್ದಾರೆ ಮೊದಲು ಅವರದೇ ಗೌರ್ಮೆಂಟ್ ಎಲ್ಲಾದರೂ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಯಾವುದಾದ್ರು ಮಂತ್ರಿಗಳನ್ನ ಕಳಿಸ್ತಾ ಇದ್ರು ಅವರೇ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಅನ್ಸುತ್ತೆ ಸರ್ ನಾವು ಹೇಳಬೇಕಾಗಿಲ್ಲ ನಂತರ ನಾನು ಹೇಳ್ತಿದ್ದೀನಿ ಇಲ್ಲ ಇಲ್ಲ ನೋಡಿ ಇವಾಗ ಸೋನಿಯಾ ಗಾಂಧಿ ಅವರು ಒಂದು ಈ ಇದಕ್ಕೆ ಬಂದಿರುವಂಥದ್ದು ಅದು ಯಾವ ಕಾರಣಕ್ಕೆ ಬಂದಿರೋದು ಅಂತ ನೀವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಇಡೀ ದೇಶದ ಎಲ್ಲ ಅಪೋಸಿಷನ್ ಲೀಡರ್ಸ್ ಬಂದಿದ್ದಾರೆ ಇಡೀ ದೇಶದ ಎಲ್ಲ ಅಪೋಸಿಷನ್ ಲೀಡರ್ ಅಕಸ್ಮಾತ್ ಸೋನಿಯಾ ಗಾಂಧಿ ಅವ್ರು ಬಂದಿರಲಿಲ್ಲ ಅಂತ ಹೇಳಿದ್ರೆ ಇಲ್ಲ ಇವ್ರು ಬಂದಿರಲಿಲ್ಲ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಸಿ ನೀವು ಅದನ್ನ ನೀವು ಆ ರೀತಿ ಹೇಳ್ತಾ ಇದ್ದೀರಿ ನೀವು ಹೇಳ್ತಿರ್ಬೋದು ಆ ರೀತಿ ಆ ಕಾರಣಕ್ಕಾಗಿ ಬಂದರು ಅಂತ ಹೇಳಿ ನಾವು ಹಿಂಗೂ ಹೇಳ್ಬೋದಿತ್ತಲ್ವಾ ಎಸ್ ಸೋನಿಯಾ ಗಾಂಧಿ ಯಾಕೆ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಗ್ಯಾರಂಟಿ ಇದೆ ನಾವು ಏಕಾಂಗಿಯಾಗಿ ಗೆಲ್ತೀವಿ ಅಂತ ಹಂಗೂ ಆಲೋಚನೆ ಮಾಡ್ಬೋದು ಬ್ರಿಜೇಶ್ ಎಸ್ ಸರ್ ಎಸ್ ಸರ್ ಪ್ರಕಾಶ್ ಕರೆದು ಆಹ್ವಾನ ಕೊಟ್ಟಿದ್ದು ಜೆಡಿಎಸ್ ದೇವೇಗೌಡರು ಅವ್ರಿಗೆ ಆಹ್ವಾನ ಕೊಟ್ಟು ಎಲ್ಲಾ ಬೇರೆ ಬೇರೆ ವಿರೋಧ ಪಕ್ಷ ಅಲ್ಲಿ ಕರೆಸಿದ್ದು ಅಲ್ಲಿ ಬಂದಿದ್ದಂತಹ ಕೆಲವು ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರು ನೇರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಮನಸ್ಸಿಲ್ಲ ಅಂತಂದ್ರೆ ಹೇಳ್ಬೋದಿತ್ತಲ್ಲ ಮೊದಲಿಗೆ ನೋಡಿ ಅವರನ್ನೆಲ್ಲ ಕರೆಯೋದು ಬೇಡ ಯಾರು ಇಷ್ಟೆಲ್ಲ ಕರಿಬಹುದು ಅಂತ ಹೇಳಿ ಅಂತ ಆಯ್ತು ಅಂತ ನಾನು ಹೇಳ್ತಿರೋದು ಬ್ರಿಜೇಶ್ ಕಾಳಪ್ಪ ಅವರ ಶೋ ಏನ್ ನಡೀತು ವಚನ ಇದ್ದಿದ್ದು ಕಾಂಗ್ರೆಸ್ ಏನು ಇರಲೇ ಕೇವಲ ಜೆಡಿಎಸ್ ಡಿ ಅವ್ರದ್ದು ಮಾತ್ರ ಇದ್ದಿದ್ದು ಯಾಕಂದರೆ ಕೈ ಮೀರಿ ಹೋದಂಥ ಪರಿಸ್ಥಿತಿಯಲ್ಲಿ ಅವತ್ತು ಪ್ರಮಾಣ ವಚನ ತಗೊಂಡಿದ್ದು ಆದರೆ ಬರೀ ಬೈ ಎಲೆಕ್ಷನ್ ಬಗ್ಗೆ ನಮ್ಮ ಸ್ನೇಹಿತರ ಅಂದ್ರೆ ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಸರ್ಕಾರ ಉಳಿಸ್ಕೊಳಕ್ಕಾಗಲಿಲ್ಲ ನಾವು ಇವತ್ತು ಯಾಕೆ ಹಿಮಾಚಲ ಪ್ರದೇಶದಲ್ಲಿ ಇವ್ರಿಗೆ ಸರ್ಕಾರ ಉಳಿಸ್ಕೊಳಕ್ಕಾಗಲಿಲ್ಲ ನಾವು ಯಾಕೆ ಉಳಿಸ್ಕೊಂಡಿವಿ ಗುಜರಾತಲ್ಲಿ ಉಳಿಸ್ಕೊಂಡಿದ್ದೀವಿ ಇವ್ರು ಯಾಕೆ ಉತ್ತರಾಖಂಡಲ್ಲಿ ಉಳಿಸ್ಕೊಂಡಿಲ್ಲ ಎಷ್ಟು ಸತಿ ಯಾರು ಅಧಿಕಾರ ಮಾಡ್ತಾ ಇದ್ದಾರೆ ನಮ್ ನಂಬರ್ಸ್ ಬಗ್ಗೆ ಮಾತಾಡಬೇಡಿ ನೀವು ನಂಬರ್ಸ್ ನಿಮ್ ಬಗ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಮಾಡಿರುವ ಸ್ವಾಮಿ ರಚನೆ ಮಾಡೋದು ಈಗ ಬಿಜೆಪಿಯವ್ರ ನಂಬರ್ಸ್ ಮುಖ್ಯ ಬಹುಮತ ಮುಖ್ಯ ಅಂತಾರೆ ನೂರ ನಾಲ್ಕು ಬಂದಾಗ ಯಾವ ಮೊಕ ಇಟ್ಕೊಂಡು ಸರ್ಕಾರ ರಚನೆ ಮಾಡಕ್ಕೆ ವಾಜಪೇಯಿ ಅವರು ಕೂಡ ಇತ್ತ ನಿಮಗೆ ಒಂದನ್ನ ಹೇಳ್ತೀನಿ ಇಡೀ ಕುಮಾರಸ್ವಾಮಿ ಅವರು ಒಂದ್ ವರ್ಷ ಗ್ಯಾರಂಟಿ ಅಂತ ಹೇಳೋದಕ್ಕೆ ಏನ್ ಕಾರಣ

ಸ್ವಾತಿ ಸುಂದರೇಶ್ ಅವರಿದ್ದಾರೆ ಸ್ವಾತಿ ಸುಂದರೇಶ್ ಅವರೇ ಈ ಒಂದು ಸ್ಟ್ರಾಟಜಿ ನಡೀತಾ ಇದೆ ಇಡೀ ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಹೊಸ ಕಾನ್ಸೆಪ್ಟ್ ಅದು ನಿಜ ಒಂದು ಕಡೆ ಅನಿಸ್ಬೋದು ಏನಪ್ಪ ಇಷ್ಟು ಬಿಟ್ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪ ಪ್ರತ್ಯಾರೋಪಗಳು ವಾದ ವಿವಾದಗಳು ಚರ್ಚೆಗಳಾಗ್ಬೋದು ಆದರೆ ಒಂದು ಯುವ ತಲೆ ಆಲೋಚನೆ ಮಾಡ್ತಾ ಇದೆ ಅಂತ ಅನ್ ಅಂದ್ಕೊಳ್ಳೋಣ ಇನ್ನೂರೈವತ್ತು ಸ್ಥಾನಗಳು ನಾವು ಕಳೆದ ಬಾರಿಯಲ್ಲಿ ಗೆದ್ದಿದ್ವಿ ಅದನ್ನ ಇಟ್ಕೋತೀವಿ ಪ್ಲಸ್ ಇನ್ನೂರು ಸ್ಥಾನಗಳಲ್ಲಿ ಯಾವುದು ಸೆಕೆಂಡ್ ಪ್ರೈಸ್ ಬಂದಿದ್ವಿ ಆ ರೀತಿ ಒಂದು ಆಲೋಚನೆಗಳು ನಡೀತಾ ಇದೆ ಇದರ ಜೊತೆಗೆ ಇಲ್ಲಿ ನಾನು ಮೊದಲೇ ಹೇಳಿದೆ ಇಲ್ಲಿ ಪ್ರಾಬ್ಲಮ್ ಉತ್ತರ ಪ್ರದೇಶದ ಎಪ್ಪತ್ತೊಂದು ರಾಜಸ್ಥಾನದ ಇಪ್ಪತ್ತೈದು ಮಧ್ಯಪ್ರದೇಶದ ಇಪ್ಪತ್ತೇಳು ಛತ್ತೀಸ್ಗಢದ ಹತ್ತು ಬಿ ಜೆ ಪಿಗೆ ಬಂದಿರುವಂಥ ಲೋಕಸಭಾ ಸ್ಥಾನಗಳು ಎಪ್ಪತ್ತೊಂದು ಪ್ಲಸ್ ಇಲ್ಲಿರುವಂಥ ಅರವತ್ತು ನೂರ ಮೂವತ್ತಾಗೋಯಿತು ಸ್ಟ್ರಾಟಜಿ ನಿಮಗೆ ಅರ್ಥ ಆಗೋಗ್ಬಿಡತ್ತೆ ಈ ಮಿತ್ರ ಪಕ್ಷಗಳಿರುವಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿದ್ರೆ ಇನ್ನೂರ ಐವತ್ತು ಸೀಟ್ಗಳು ಬರುತ್ತೆ ಸ್ವಾತಿ ಸುಂದರೇಶ್ ಅವರೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಯಾವ ರೀತಿ ನಡೆಯುವಂಥ ಸಾಧ್ಯತೆ ನಿಮಗೆ ಕಂಡು ಬರ್ತಾ ಇದೆ ಸರ್ ಭಾರತದ ರಾಜಕಾರಣದ ಬ್ಯೂಟಿನೇ ಬೇರೆ ಇದೆ ನಾವು ಎಪ್ಪತ್ತರ ದಶಕದ ನಂತರದ ರಾಜಕಾರಣವನ್ನು ವಿಶ್ಲೇಷಣೆ ಮಾಡಿದರೆ ಅವತ್ತು ಇಂದಿರಾ ಗಾಂಧಿಯ ವಿರುದ್ಧ ಭಾರತ ದೇಶದ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನ ಚುನಾವಣೆಗೆ ಹೋಗಿದ್ದನ್ನು ನೋಡಿದ್ದೇವೆ ಬಹುಶಃ ಅಂಥದೇ ಒಂದು ಒಂದು ಪ್ರಯತ್ನ ಇವತ್ತಿಲ್ಲ ಆಗ್ತಾ ಇದೆ ಅಂತ ನಾವಾದ್ರೂ ಕೂಡ ಭಾವಿಸ್ತೇವೆ ನಿಮ್ಗೆ ಅನ್ನಿಸ್ಬೋದು ಇವತ್ತು ಬಹಳ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ಎನ್ ಡಿ ಎ ಮಿತ್ರಕೂಟ ಅದು ಬಿಜೆಪಿ ಅಂತ ನನ್ನ ಕರೆಯಕ್ಕೆ ಇಷ್ಟಪಡಲ್ಲ ಎನ್ ಡಿಎ ಮಿತ್ರಕೂಟ ಎನ್ ಡಿಎ ಮತ್ತು ಯುಪಿಎ ಪರಸ್ಪರವಾಗಿ ಚುನಾವಣೆ ಎದುರಿಸಿದ್ದು ನಾವು ನೋಡಿದ್ದೇವೆ ಅವತ್ತು ಭಾರತ ಜನ ಬಿಜೆಪಿಯ ಮಿತ್ರ ಪಕ್ಷದ ಒಕ್ಕೂಟಕ್ಕೆ ಬಹುಮತ ಕೊಟ್ಟಿದ್ದನ್ನ ನಾವು ಒಪ್ಕೋಬೇಕಾಗುತ್ತೆ ಆ ನಂತರ ಇವತ್ತು ನಾಲ್ಕು ವರ್ಷ ಕಳೆದ ನಂತರ ಬಿಜೆಪಿಯ ಸರ್ಕಾರದ ವೈಖರಿಗಳನ್ನ ನೋಡಿಕೊಂಡು ಜನ ಯಾವ ತರ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ಹಿಂದೆ ಒಳಗಡೆ ಈಗಿನ ಕೆಲವು ಉಪಚುನಾವಣೆಗಳಲ್ಲಿ ಬಂದ ಚುನಾವಣಾ ರಿಸಲ್ಟ್ ಇದೆಯಲ್ಲ ಅದು ಬಹಳ ಪ್ರಮುಖ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ವಿರೋಧಿ ಮತಗಳು ಹೊಡೆದು ಹೋಗಿ ಸರ್ ಬಿಜೆಪಿ ಉಪ ಚುನಾವಣೆಯಲ್ಲಿ ಆದಂತಹ ಚುನಾವಣೆ ಸರ್ ಉಪಚುನಾವಣೆಯಲ್ಲಿ ಆದಂತಹ ಹೊಂದಾಣಿಕೆಗಳಾದ್ರೆ ಕರೆಕ್ ಖಂಡಿತವಾಗಲು ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಒಂದು ಆತಂಕ ಉಂಟಾಗತ್ತೆ ಆದ್ರೆ ಇಲ್ಲಿ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕೆ ನಾನು ಉತ್ತರ ಪ್ರದೇಶ ವಿಚಾರವನ್ನು ಹೇಳಿದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಸರ್ ಎಪ್ಪತ್ತೊಂದು ಮೈನಸ್ ಮಾಡಿ ಎನ್ ಡಿ ಎ ಮಿತ್ರಕೂಟಗಳಿಗೆ ಬರೋದಕ್ಕಿಂತ ಎಪ್ಪತ್ತೊಂದು ಮೈನಸ್ ಮಾಡಿ ಒಂದು ವೇಳೆ ನಿಮ್ಮ ಬಿ ಎಸ್ ಪಿ ಮತ್ತು ಎಸ್ ಪಿ ಲೆಕ್ಕಾಚಾರವನ್ನ ಐ ಎಲ್ ಡಿ ಲೆಕ್ಕಾಚಾರವನ್ನ ಹಾಕೋದಿದ್ರೆ ಬಟ್ ಅಲ್ಲಂಗ ಆಗತ್ತಾ ಅಂತ ಅದು ಒಂದೇ ಎಸ್ ಅದ್ರ ಬಗ್ಗೆ ಮಾತ್ರ ಒಂದು ಬ್ರೇಕೆ